Buraya ನೀವು ಮನೆ ಕಡೆ ಹೋಗೋದೇನೆ? ಇನ್ನ ಈ ಕಡೆ ಹೋಗ್ತೀರಾ? ಇನ್ನೂ ಟೈಮ್ ಆಯ್ತಾರ? ಇನ್ನು 5 ಗಂಟೆ. ಇಲ್ಲ ರೀ, ನಾವು ಚಾನಲ್ನವರು, ಇಲ್ಲಿ ಹೋಗ್ತಿದ್ವಿ, ನೋಡಿದ್ವಲ್ಲ, ಮಾತಾಡ್ಸೋಣ ಅನ್ಕೊಂಬಂದ್ವಿ. ಯಾರ ಮಾತಾಡ್ಬೇಕಲ್ಲ, ಬರೋಣ, ನೀವೇ ಮಾತಾಡೋ ಸ್ವಲ್ಪ. ಏ ಬಾ ಬಾ ಬಾ, ನೀನೇ ಬಾ. ಏ ಬರ್ರಿ, ಯಾರು ಎಲ್ಲರೂ ಕಾಯ್ತೀರ? ನಾನು ಕೇಳ್ತೀನಿ, ಕೂತ್ರ ಹೇಳ್ಬಾ, ಏನಿಲ್ಲ, ಎಷ್ಟು ಕುರಿಗಳು ಎಲ್ಲ ಅಂತ ಕೇಳ್ತೀನಿ. ನಿಮ್ಮ ಹೆಸರು ಹೇಳಿ ಅಣ್ಣ. ಮಂಜಪ್ಪ. ಮಂಜಪ್ಪ ಯಾವ ಊರು? ಅರ್ಪಣೆ. ಅರ್ಪಣೆ ಅವರೇ? ಎಷ್ಟೋ ಕುರಿಗಳು? ಒಂದು 300. ಹಾಂ ಹಾಂ, ಚೆನ್ನಾಗಿ ಸಾಕಿದ್ದೀರಿ ರೀ? ಹ್ಞೂ ರೀ. ಚೆನ್ನಾಗಿ ಮೇಯಿಸಿದ್ದೀರಾ? ಚೆನ್ನಾಗಿ ಮೇಯ್ ಹಾಕ್ಲಾದವಲ್ಲ ರೀ ಈಗ. ಹಾಂ, ಚೆನ್ನಾಗಿ ಆಡ್ತಾವೆ. ಚೆನ್ನಾಗಿ ಆಡ್ತಾವಲ್ಲ. ಹ್ಞೂ. ಮೇವು ಸಿಗುತ್ತಾ? ಹಾಂ, ಸಿಗುತ್ತೆ ರೀ. ಇನ್ನು ಸ್ವಲ್ಪ ದಿನ ಸಿಗುತ್ತೆ? ಇನ್ನೊಂದು 1 ತಿಂಗಳು ಓಡಿಸ್ತಾನೆ ಆಡ್ಬೋದು ರೀ. ಹಾಂ ಹಾಂ ಹಾಂ. ಆಮೇಲೆ ಕಷ್ಟ? ಊರ ಮೇಲೆ ಹೋಗೋದು. ಊರ ಮೇಲೆ ಹೋಗ್ತೀರಾ? ಯಾವ ಊರ ಮೇಲೆ ಹೋಗ್ತೀರಾ? ದಾವಣಗೆರೆ ಸೈಡು. ರಾಣಿಬೆಂದೂರು ಆ ಕಡೆ ಹೋಗ್ತೀರಾ? ಹೌದಾ? ಇಲ್ಲ, ನಿಮಗೆ ಸಿಗಲ್ಲ ಇಲ್ಲಿ. ಏನೊಂದು 1 ತಿಂಗಳು ಆಡೋ, ನಿಮ್ಮ ಮಸ್ತ್ ಆದ್ಬಿಡ್ರಿ ಇಲ್ಲಿ. ಹಾಂ, ಬಳಕುರಿ ಅರಮಳೆ ಭೂಮಿ. ಹಾಂ ಹಾಂ, ನಿಮ್ಮ ಅರಮಳೆ ಬಳಕುರಿ ಇದಾವ? ಹೌದಾ? ಭಾಳ ಅದಾವ ರೀ. ಹಾಂ ಹಾಂ. ತಗರ ಎಷ್ಟಿದಾವ ರೀ? ಒಂದು 6 ಅದಾವ ಸರ್. ಎಲ್ಲ ಇವೆ ಜವಾರಿನೆಲ್ಲ? ಹಾಂ, ಜವಾರಿ ಇದಲ್ಲ, ಜವಾರಿ ಟಗರುಗಳೇ. ಹೇಗೆ, ಪರವಾಗಿಲ್ವಾ ನಿಮ್ಮ ಜೀವನ? ಹೇ, ಎಷ್ಟ ಬಿಡ್ರಿ, ಮಳೆ ಬಿಸಿಲು ಹಿಂಗೆ ಸಾಯಕ್ಕೆ ನಾವು. ಹಾಂ, ಏನು ಮಾಡೋಕ್ಕಲ್ಲ, ಅದು ಅಟ್ಲೀಸ್ಟ್ ಒಂದು ಕಷ್ಟ ಬಿದ್ದಿದ್ದಕ್ಕೂ ಒಂದು ಸಿಕ್ಕಿದ್ರೆ. ಅಷ್ಟೇ, ಸಣ್ಣರಿದ್ದರು ಸ್ವಲ್ಪ ಇದ್ರಾಗ ಬಂದ್ಬಿಟ್ಟಿವೆ, ಇದ್ದ ವರ್ಕ್ ನಮ್ಮದು. ಹೌದಾ? ನೀವು ಶಾಲೆ ಹೋಗಲಿಲ್ಲ? ಶಾಲೆ ಎಲ್ಲಿ ಕಳಿಸ್ತಾರೆ ಅವಾಗ? ನಮ್ಮ ಹೋಗಲಿಲ್ಲ. ಹಾಂ, ಎಲ್ಲ ಕುರಿಯಾಗ ಹಾಕ್ಯಂದು ರುಬ್ಬಕ್ಕೆ. ಹೋಗಲಿ ಬಿಡಿ, ಸ್ವಂತ ಉದ್ಯೋಗ ಇದು, ಯಾರ್ದು ಹಂಗಿಲ್ಲದಲ್ಲ ಅಲ್ವಾ? ನಿಮ್ಮ ಸ್ವಾಭಿಮಾನದಲ್ಲಿ ನೀವು ಬದುಕ್ತೀರಾ ಅಲ್ವಾ, ಅದು ಮುಖ್ಯ. ಯಾರಿಗೊಂದು ಮೋಸ ಮಾಡಲ್ಲ, ಒಂದು ಇದು ಮಾಡಲ್ಲ. ಮತ್ತೆ ಅದಕ್ಕಿನ್ನ ಬೇಕಾ? ನಮ್ಮ ಪಾಳಿ ಹೊತ್ತು ಇದಾದ್ರೆ ಮಾಡ್ಕೊಳದು ಹೋಗೋದು. ಹಾಂ, ಮತ್ತೆ ಚಲೋ ಇದೆ ರೀ. ಎಲ್ಲ ಎಲ್ಲಿ ಮಾರಾಟ? ಇಲ್ಲಿ ಅರ್ಪಣಳ್ಳಿ ಇದೆಯಾ? ಸೋಮವಾರ ಸಂಜೆ ಸಂತೆ ಅಲ್ರಿ, ಸೋಮವಾರ. ಹಾಂ ಹಾಂ ಹಾಂ. ಅಂದರೆ ಟಗರು ಮರಿ ಮಾತ್ರ ಮಾರ್ತೀರಾ? ಹಾಂ, ಹೆಣ್ಣು ಮರಿ ನೀವೇ ಇಟ್ಕೊಂಡು? ಅಂತ ಮಾರ್ತೀವಿ ಸರ್, ಮತ್ತೆ ಚೆನ್ನಾಗಿ. ಹಾಂ ಹಾಂ, ಅದೇ ಅದೇ ಬಾ, ನೀನು ನಿಂತ್ಕೋಬಾ. ಮರಿ ಮರಿ ಮಾರಾಟ ಇಲ್ಲೇ ಅಲ್ರಿ. ಹಾಂ, ಹಂಗಾಗಿ ಇಲ್ಲೇ ಮಾರಿಬಿಡೋದು. ಇಲ್ಲೇ ಮಾರಿಬಿಡೋದು. ಹಾಂ, ಎಷ್ಟು ದುಡಿತೀರಾ ಒಂದು ವರ್ಷಕ್ಕೆ? ವರ್ಷಕ್ಕೆ ಒಂದು 2-3 ಲಕ್ಷ ರೀ. 2-3 ಲಕ್ಷ ದುಡಿತೀರಾ? ಹಾಂ. ಗೊಬ್ಬರ ಎಲ್ಲ ನಿಮ್ಗೆ ಬೇಕಾ, ನಿಮಗೆ ಬೇಕಾ ಮಾರ್ತೀರಾ? ಹಾಂ, ಮಾರ್ತೀವಿ ರೀ. ಚೀಲಗಟ್ಲೆ ಚೀಲದಲ್ಲ? ಹೆಂಗೆ? 90-80 ರೂಪಾಯಿಗೆ ಒಂದು ಚೀಲ. ಯಾವ ಥರ ಚೀಲ ಅದು? ಪ್ರೋಟೀನ್ ಚೀಲ ಬರ್ತಲ್ಲ ರೀ, 50 ಕೆಜಿ. ಹಾಂ, ಅದಕ್ಕೆ ಚೀಲ. ಓಕೆ ಓಕೆ. ಮೊದಲೆಲ್ಲ ಲೋಡ್ ಕೊಡೋರಲ್ವ? ಮೊದಲ ಇವರ ಈ ಕಡೆ ಕಾಶಿಂಬಿ ಕಡೆಗಳಾರ ಬರೋದು. ಹೌದಾ? ಹಾಂ ಹಾಂ, ತೊಗೊಂಡೋಗ್ತಾರೆ ಅವರ ತಾನು. ಅದರಲ್ಲಿ ಎಷ್ಟು ಬರ್ತದೆ ವರ್ಷಕ್ಕೆ? ಅವ್ರದಿಷ್ಟ ಔಷಧಿ ಖರ್ಚು ಇದಾಗಿ ಬಿಡೋದು ನೋಡ್ರಿ. ಅದು ಖರ್ಚು ಹಂಗ ಮನೆ ಬೆಳೆ ಮಾಡೋದಲ್ಲ. ಹಾಂ, ಹಿಂಗ ಕುರಿಯ ಚೂಜಿ ದಬ್ಬಣಕ್ಕ ಅನ್ನ ಮಾಡ್ಕೊಂಡು ಹೋಗೋದು. ಈ ಹೊಲ್ದ ತರುತ್ತೆ, ಹೊಲ್ದಗಳ ಕೊಡ್ತಾರ. ಆಕ್ಳಡ್ ಮೆಸಕಾರ ಅವರು ಮುರ್ಕೊಂತಾರ. ಹಾಂ, ಹಿಂಗ ಕೊಡಕ್ ಕೊಡ್ತಾರ, ಹಿಂಗ ಆಕ್ಳ ಮೆಸ್ಕೊಂತ ಹೋಗೋದು. ನೀವು ಈ ಕೆಲವರು ಇದ್ರೊಂದು ಶೆಡ್ಡಲ್ಲಿ ಮೇಯಿಸ್ತಾರೆ ಈಗ ಎಲ್ಲ? ಅದು ಪಾರಮ್ ಸರ್. ಹಾಂ, ಪಾರಮ್ದು. ಅದಕ್ಕೂ ಇದಕ್ಕೆ ಹೆಂಗೆ ವ್ಯತ್ಯಾಸ? ಹೆಂಗೆ? ಅದಕ್ಕೆ ಬಂಡಲ ಹಾಕಕ್ಕೆ ಬಿಡ್ಸೋ, ಅದಕ್ಕೆ ಬಂಡಲ ಬೇಕು. ಬಂಡಲ ಹಾಕ್ಬೇಕು. ಇದೇನು ಲಾಡಿ ನೀರು? ಹಾಂ, ಹೋಗತ್ತೆ. ಹಿಂಗೆ ಮೇವು ಇಲ್ಲಾಂದ್ರೆ ಊರ ಮೇಲೆ ಹೋಗೋದು. ಹಾಂ,
ಅದಂದ್ರೆ ಪ್ರತಿಯೊಂದು ನೀರಿಲಿಂದಲೇ ಕೊಡ್ಬೇಕು. ಹೌದು, ಕಾಲೇಜು ಜಾಸ್ತಿ, ಔಷಧಿ ಹಾಕ್ಬೇಕು, ಜಾಸ್ತಿ ಹಾಕ್ಬೇಕು, ಟ್ಯೂಬ್ ಮಾಡಕ್ ನುಚ್ಚಿಲ್ಲ ಅಂದ್ರೆ ಮತ್ತೆ ತರ್ಬೇಕು, ಫುಡ್ ತರ್ಬೇಕು. ಹೌದು ಹೌದು, ಬಟ್ ಅವ್ರಿಗೆ ಆರಾಮ್ ಕೆಲಸ, ಬಟ್ ನೀವು ಇಲ್ಲಿ ಕಾಶಿ ಪಡ್ಬೇಕಲ್ಲ ಬಹಳ. ನಮ್ ಕಷ್ಟ ಅವ್ರ ಸುಖ, ಬಟ್ ಅವ್ರು ದುಡ್ಡು ಖರ್ಚು ಮಾಡ್ಬೇಕು ಅಲ್ವಾ. ನೀವು ದೇಹದಲ್ಲಿ ಶಕ್ತಿ ಖರ್ಚು ಮಾಡ್ತೀರಾ, ಅವ್ರು ದುಡ್ಡು ಖರ್ಚು ಮಾಡ್ತಾರೆ ಅಷ್ಟೇ ಅಲ್ವಾ. ಚಲೋ ಇದ್ದಾರೆ. ನಿಮ್ದು ಮೊಬೈಲ್ ನಂಬರ್ ಸರಿ ಹೇಳ. 99 02 39 59 56 46. ಎಲ್ಲ ವೀಕ್ಷಕರು ಏನೋ ಕರೆ ಮಾಡಿದ್ರೆ ಮಾತಾಡಿರುತ್ತೆ. ಇಂಡಿಯನ್ ಶೀಪ್ ಅಂತ ನೀವು ಕರೆದು ಬಂದ್ಬಿಡ್ತಾವಲ್ಲ, ನಿಮ್ಮಿಂದ ಬಂದ್ಬಿಡ್ತಾವಲ್ಲ, ಎಲ್ಲೂ ಹೋಗಲ್ಲ, ಒಂದು ಆಚೆ ಹೋಗಲ್ಲ. ನಾಯಿಗಳು ಹೆಂಗೆ ಇಟ್ಕೊಂಡಿರ್ತೀರಾ? ಅಲ್ಲ ಅವೇನಾದ್ರೂ ಇಲ್ಲಿ ಇದು ಮಾಡ್ತಾವ, ಹೋಗಿ ಕರ್ಕೊಂಬ ಹೋದ್ರೆ ವಾಪಸ್ ಹೋದ್ರೆ ಅವೇ ಕರ್ಕೊಂಬರ್ತವೆ, ಹೋಗಿ ಒಟ್ಕೊಂಬಿಡ್ತಾವ. ಹೌದಾ? ಯಾವ್ದೋ ತಪ್ಪಿಸ್ಕೊಂಡ್ರೆ ಹೋಗಿ ಕರ್ಕೊಂಬಿಡ್ತವೆ. ಹಾ,